ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿ ಬೆಳೆ ರೋಗಗಳಿಂದಾಗಿ ನಷ್ಟ ಅನುಭವಿಸಿದ ಕೃಷಿಕರು ಕೃಷಿ ಚಟುವಟಿಕೆಯನ್ನು ಬಿಟ್ಟು ನಗರಗಳತ್ತ ಮುಖ ಮಾಡುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದ. ಆದರೆ ಇಲ್ಲೊಬ್ಬರು ವೃತ್ತಿಯ ಜೊತೆಗೆ ತನ್ನ ತೋಟದಲ್ಲಿ ಮಿಶ್ರ ಬೆಳೆಯನ್ನು ಬೆಳೆಯುವುದರ ಮೂಲಕ ಉತ್ತಮ ಲಾಭವನ್ನು ಪಡೆಯುತ್ತಿದ್ದಾರೆ. ಒಂದೇ ಬೆಳೆಯನ್ನು ನಂಬಿ ಕೈಸಿಟ್ಟುಕೊಳ್ಳುವುದರ ಬದಲು ವಿವಿಧ ಬೆಳೆಗಳನ್ನು ಬೆಳೆದು ಹೆಚ್ಚು ಇಳುವರಿಯನ್ನು ಪಡೆಯುತ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಾಡು ಪ್ರಾಣಿ ರೋಗಗಳ ಭೀತಿಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವವರ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಆದರೆ ಕಾರ್ಕಳದ ಬೆಳ್ಮನ್ನ ಬೋಳಕೋಡಿಯ ಹೊಸ್ಮನೆ ನಿವಾಸಿ ಮನೋಹರ್ ಶೆಟ್ಟಿಗಾರ್ ಅವರು ತನ್ನ ತೋಟದಲ್ಲಿ ಮಿಶ್ರ ಬೆಳೆಗಳನ್ನ ಬೆಳೆದು ಉತ್ತಮ ಇಳುವರಿಯನ್ನ ಪಡೀತಾ ಇದ್ದಾರೆ. ಸುಮಾರು 5 ಎಕರೆ ಜಾಗದಲ್ಲಿ ತೆಂಗು, ಕಂಗು, ಬಾಳೆ, ಕಾಳುಮೆಣಸು, ಬಸಳೆ, ಮಾವಿನ ಜೊತೆಗೆ ಜಾನುವಾರುಗಳಿಗೆ ಬೇಕಾದ ಹಸಿ ಹುಲ್ಲನ್ನ ಬೆಳೀತಾ ಇದ್ದಾರೆ. ಕಳೆದ ಹಲವು ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಇವರು ಒಂದೆರಡು ಬೆಳೆಗಳ ಜೊತೆಗೆ ಅಲ್ಪ ಪ್ರಮಾಣದ ಲಾಭವನ್ನ ಪಡೀತಾ ಇದ್ರು. ಆದರೆ ಕಳೆದ 2 ವರ್ಷಗಳಿಂದ ತನ್ನ 5 ಎಕರೆ ತೋಟದಲ್ಲಿ ಮಿಶ್ರ ಬೆಳೆಯ ಜೊತೆಗೆ ಹೈನುಗಾರಿಕೆಯನ್ನ ಮಾಡಿ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನೊಂದು ನನ್ನ ತಾಯಿ ಮಾಡ್ತಿದ್ರು ಮೊದಲು, ಆನಂತರ ಒಂದು 2-3 ವರ್ಷದ ಹಿಂದೆ ಶುರು ಮಾಡಿದ್ದೇನೆ. ಈಗ ಸ್ವಲ್ಪ ಕಂಗೆಲ್ಲ ಉಂಟು, ಮತ್ತೆ ಸಿರುಗಳು, ದನಕ್ಕೆ ಹಾಕೋದು, ಅದೆಲ್ಲ ಮಾಡ್ತಾ ಇದ್ದೇವೆ. ಮತ್ತು ಕಾಳುಮೆಣಸು ಮಾಡಿದೆ, ಮತ್ತು ಬಾಳೆಗಿಡ ಉಂಟು. ನಂದು ಟೂರಿಸ್ಟ್ ಗಾಡಿ ಉಂಟು, ಹೋಗಿ ಅದನ್ನು ಬಾಡಿಗೆ ಮಾಡ್ತಾ ಇದ್ದೇವೆ. ಈ ಕೃಷಿಯಿಂದ ನಿಮ್ಗೆ ಏನಾದರೂ ಲಾಭ ಕಷ್ಟ ಬಂದರೆ ಲಾಭ ಆಗ್ತದೆ, ಸಾಧಾರಣ ಒಂದು 35-40 ಸಾವಿರವರೆಗೆ ಬರ್ತದೆ ವರ್ಷ. ವೃತ್ತಿಯಲ್ಲಿ ಟ್ಯಾಕ್ಸಿ ಚಾಲಕರಾಗಿರುವ ಇವರು ತಮ್ಮ ವೃತ್ತಿಯ ಜೊತೆಗೆ ಕೃಷಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ತಾವು ಬೆಳೆದ ಬೆಳೆ ಹುಲ್ಲುಗಳನ್ನ ಸ್ಥಳೀಯರಿಗೆ ಮಾರಾಟ ಮಾಡ್ತಾ ಇದ್ದು, ಬಾಳೆ ಎಲೆಗಳನ್ನ ಸ್ಥಳೀಯ ಕಾರ್ಯಕ್ರಮಕ್ಕೆ ಉಚಿತವಾಗಿಯೇ ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕೃಷಿಯಿಂದ ನಷ್ಟವನ್ನ ಅನುಭವಿಸಿ ಕೃಷಿ ಕ್ಷೇತ್ರದಿಂದ ಹಿಂದೆ ಸರಿದ ಅದೆಷ್ಟೋ ಮಂದಿಗೆ ಮಿಶ್ರ ಕೃಷಿಯ ಮೂಲಕ ಅಧಿಕ ಲಾಭವನ್ನ ಪಡೆಯುವುದು ಹೇಗೆ ಎಂಬುದನ್ನು ತೋರಿಸಿಕೊಟ್ಟು ಇತರ ಕೃಷಿಕರಿಗೆ ಮಾದರಿಯಾಗಿದ್ದಾರೆ. ಹರಿಪ್ರಸಾದ್ ನಂದಳಿಕೆ, ದೈಜಿ ವರ್ಲ್ಡ್, 24/7.